ನಾಳೆ ಮಹಿಷಾ ದಸರಾ ನಡೀತಾ ಇದೆ, ಏನೆಲ್ಲ ಸಿದ್ಧತೆಗಳಾಗಿದೆ ಸರ್? ಸರ್, ಇವಾಗ ನಮ್ಮ ಅಶೋಕಪುರಮಿಂದ ಬೈಕ್ ರ್ಯಾಲಿ ಮುಖಾಂತರ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಏನು ಕಾರ್ಯಕ್ರಮಗಳು ನಡೀತಿದೆ ಅದು ಮಾಮೂಲಿ ರೀತಿ ನಡೆಯುತ್ತೆ. ಮತ್ತು ಅಲ್ಲಿ ಒಂದು ಎರಡು ಕಾರ್ಯಕ್ರಮ ಇದೆ, ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ದೀಕ್ಷೆ ತಗೊಂಡಿರೋದು ಆ ಕಾರ್ಯಕ್ರಮ ಒಂದು ಇದೆ. ಮತ್ತು ಜೊತೆಗೆ ನಮ್ಮ ಮೈಸಾ ದಸರಾನ ಯಾವ ರೀತಿ ಮಾಡಬೇಕು, ಮೈಸಾರಿಗೆ ಯಾವ ರೀತಿ ಪುಷ್ಪಾರ್ಚನೆ ಮಾಡಬೇಕು ಅನ್ನೋದನ್ನು ನಮ್ಮ ಹಿರಿಯರು ಹೇಳಿದ್ದಾರೆ, ಅದೇ ರೀತಿ ಮಾಡ್ಕೊಂಡು ಹೋಗ್ತೀವಿ ಸರ್. ಈಗ ಒಬ್ಬ ವ್ಯಕ್ತಿ ತಲೆಯಲ್ಲಿ ಮಿದ್ಲಿಲ್ದಾದ್ರೂ ಮಾತಾಡೋಲೆಕ್ಕ ಅದು ಹುಚ್ಚ ರೋಡಲ್ಲಿ ಹೋಗಿ ಏನೇನೋ ಮಾತಾಡ್ತಾನೆ. ಈಗ ಹುಚ್ಚ ಮಾತಾಡೋಕ್ಕೆ ನಾವು ಉತ್ತರ ಕೊಡ್ತೀವಿ ಅಂದರೆ ಅವನಿಗಿಂತ ನಾವೇ ಹುಚ್ಚರಾಗೋತೀವಿ ಅಲ್ವೇ? ಯಾ ಅವನ ಸಂಸದ ಅನ್ನೋಕ್ಕೆ ನನಗೆ ನಾಚಿಕೆ. ಯಾಕಂದ್ರೆ ಒಬ್ಬ ಮೈಸೂರು ಕೊಡಗು ಸಂಸದರಾಗಿ ಸಂಸದರು ಹೆಂಗಿರ್ಬೇಕು ಅನ್ನೋದು ಅವ್ನಿಗೆ ಗೊತ್ತಿಲ್ಲ. ಅವನು ಇವತ್ತು ನೋಡಿ ಈ ಒಂದು ತಿಂಗಳಿಂದ ಬರೀ ಮೈಸೂರು ದಸರಾದ ಬಗ್ಗೆನೇ ಮಾತಾಡ್ತಿದ್ದಾನೆ. ಅವನು ಮಾಡಬೇಕಾದ ಕೆಲಸ ಯಾವುದು? ಇವತ್ತು ಜನಗಳಿಗೆ, ಕರ್ನಾಟಕ ಜನಗಳಿಗೆ ನೀರಿನ ಅಭಾವ ಇದೆ, ಕಾವೇರಿ ಅಭಾವ ಇದೆ. ಕಾವೇರಿ ಬಗ್ಗೆ ಇವನು ಒಂದು ದಿನ ಈ ರೀತಿ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಾ? ನೀವು ಮಾಧ್ಯಮದವ್ರು ನೀವು ನೋಡಿದ್ದೀರಾ? ಇಲ್ಲ. ಇವನು ಸಂಸತ್ ಸದಸ್ಯ. ಮೈಸೂರಲ್ಲಿ ಕರ್ನಾಟಕ ಎಷ್ಟು ನೀರಿನ ಕೊರತೆ ಅನ್ನೋದು ಗೊತ್ತು. ಆ ಗೊತ್ತಿರೋ ನೀವು ಬುದ್ಧಿವಂತ ಕಾವೇರಿ ಬಗ್ಗೆ ಹೋರಾಟ ಮಾಡ್ಬೇಕಾ ಹೊರತು ಏನೋ ಧಾರ್ಮಿಕ ಪೂಜೆ ಮಾಡೋಕ್ಕೆಲ್ಲ ಇವನು ಎಂಟ್ರಿ ಕೊಡ್ತೀನಂದ್ರೆ ಇವನೊಬ್ಬ ಅನಾಗರಿಕ ನನ್ನ ಲೆಕ್ಕದಲ್ಲಿ. ಇವನು ನಾಟ್ ಎಂ ಪಿ. ಇವ ಎಂ ಪಿ ಅನ್ನೋಕ್ಕೂ ನನಗೂ ನಾಚಿಕೆ. ಇವನು ಹೆಂಗಂದ್ರೆ ಇವನು ಒಂಥರ ಲೋಕಲ್ ಲೀಡ್ರು. ಈ ಲೋಕಲ್ ಲೀಡರ್ ಅದು ಈ ಥರ ಮಾತಾಡಲ್ಲ. ಅದಾದ್ಮೇಲೆ ಪೊಲೀಸರಿಂದ ಪರ್ಮಿಷನ್ ಸಿಕ್ಕಿಲ್ಲ ಅಂದ್ರೆ ನಾಳೆ ಮೈಸೂರು ದಸರಾ ಮಾಡೋದಕ್ಕೆ ಸರ್? ಈಗ ಹೆಂಗಂದ್ರೆ ಈಗ ನಮ್ಮ ಚಾಮುಂಡಿ ಬೆಟ್ಟ ಅಂತಾನು ಮಾಡ್ತಾ ಇದಾರೆ. ಇಲ್ಲ, ಪರ್ಮಿಷನ್ ಸಿಕ್ಕಿಲ್ಲ. ಇಲ್ಲ ಕೇಳಿ, ಪರ್ಮಿಷನ್ ಯಾಕೆ ಸಿಕ್ಕಿಲ್ಲ ಅನ್ನೋದು ನಿಮ್ಗೆ ಒಂದು ಮನವರಿಕೆ ಆಗ್ಬೇಕು. ಇವತ್ತು ನಮ್ಮ ಸುಪ್ರಸಿದ್ಧ ಮೈಸೂರು ದಸರಾ ಆರಂಭ ಆಗಿದೆ. ಇವನು ಏನು ಹೇಳಿಕೆ ಕೊಟ್ಟನೆ ಪ್ರತಾಪ್ ಸಿಂಹ, ಅದನ್ನ ಜನ ಸ್ವಲ್ಪ ಬೆಚ್ಚಿದ್ದಾರೆ. ಅಂದರೆ ಜನ ಬೆಚ್ಚಾರೆ ಅಂದರೆ ಇವನು ಹೇಳಿಕೆ ಅಂದಲ್ಲ, ನಾಳೆ ಏನಾರ ಪಬ್ಲಿಕಲ್ಲಿ ತೊಂದರೆ ಆಗುತ್ತೆ ಅನ್ನೋದ್ರಲ್ಲಿ. ನಮಗೆ ನಮ್ಮ ಇಂಟೆನ್ಷನ್ ಏನು, ಇವತ್ತು ಮೈಸೂರು ಜನ ಎಲ್ಲೂ ಯಾವುದೇ ರೀತಿಲೂ ಎಲ್ಲ ಏನಾದರೂ ಅಣ್ಣ ತಂದಿರೋಂಗೆ ಬಾಳ್ತಿರೋರು ನಾವು. ಇವನು ಹೆಂಗೆ ಅಂದ ಪ್ರತಾಪ್ ಸಿಂಹದು ಈ ಮಂಗಳೂರಿಗೆ ಗಲಭೆ ಮಾಡ್ಸೋಣಲ್ಲ ಈ ಮುಸ್ಲಿಮ್ಸ್ಗೂ ಹಿಂದೂಗಳಿಗೆ, ಆ ರೀತಿ ಮೈಸೂರಲ್ಲಿ ಒಂದು ಹುಟ್ಟಾಕುವಂತ ಇವನು ಆಸೆ. ಆದರೆ ಇವನಿಗೆ ಟಿಕೆಟೇ ಇಲ್ಲ. ಆ ಟಿಕೆಟ್ ಇಲ್ಲದ ಭ್ರಮೆಗೆ ಇವನು ಈ ಥರ ಆ ಹೇಳ್ಕೆ ಆ ಪೂಜೆ ಮಾಡಬೇಡಿ ಈ ಪೂಜೆ ಮಾಡಬೇಡಿ ಅಂತ ಹೇಳ್ತಾವ್ರೆ. ಮತ್ತೆ ಬಿಜೆಪಿ ಅವರು ಕೂಡ ಮಹಿಷ ಒಬ್ಬ ರಾಜ, ಅವನನ್ನು ರಾಕ್ಷಸ ಅಂತ ಬಿಂಬಿಸಬಾರ್ದು ಅಂತ ಪ್ರತಾಪ್ ಸಿಂಹ ಅವರಿಗೆ ಹೇಳಿಕೆ ಹೇಳಿದ್ದಾರೆ ಸರ್. ಸರ್, ಈಗ ನಾವು ಬಿಜೆಪಿ ಪಕ್ಷನ ನಾವು ದೂರ ಮಾಡ್ತಾ ಇಲ್ಲ. ಇವತ್ತು ಬಿಜೆಪಿ ನಮ್ಮ ಕರ್ನಾಟಕದಲ್ಲಿ ಒಂದು ಕೆಳಮಟ್ಟಕ್ಕೆ ಬರ್ತದೆ ಅನ್ನಂಗಿದ್ರೆ ಕಾರಣ ಈ ಪ್ರತಾಪ್ ಸಿಂಹ, ಇನ್ನು ಬೇರೆ ಯಾರು ಅಲ್ಲ. ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ಕೆಳಮಟ್ಟದಲ್ಲಿ ಅದೇ ಅಂತ ಅಂದರೆ ಇವನು ಮೈಸೂರು ಭಾಗದಲ್ಲಿ ಈ ಪ್ರತಾಪ್ ಸಿಂಹನೇ ಕಾರಣ. ಇದು ಎಲ್ಲ ನಾಯಕರು ಗೊತ್ತಿದೆ. ಯಾರೋ ಪ್ರತಾಪ್ ಸಿಂಹನ ಈ ಥರ ಮಾಡ್ತಾವನೆ. ಇವತ್ತು ಸೋಮಣ್ಣ ಸೋಲ್ಬೇಕವ್ರು ಇವನೇ ಕಾರಣ. ಇವತ್ತು ದೊಡ್ಡ ದೊಡ್ಡ ಮುಖ್ಯಮಂತ್ರಿ ಯಡಿಯೂರಪ್ಪ ಎಸ್ ಆರ್ ಬೊಮ್ಮಯ್ಯನವ್ರ ಮೇಲೆ ಹೇಳ್ದ ಬಿಜೆಪಿ ಸೋಲ್ಬೇಕಾದ್ರೆ ಮೈಸೂರು ಭಾಗದಲ್ಲಿ ಇವರು ಹಿರಿಕರೇ ಕಾರಣ ಅಂತ ಹಿರಿಕರಲ್ಲ, ಈ ಅವಿವೇಕಿನೇ ಕಾರಣ. ಆದ್ದರಿಂದ ಮೈಸೂರು ದಸರಾನ ಈಗ ಕಾನೂನಿಗೆ ನಾವು ಬೆಲೆ ಕೊಡ್ತೀವಿ ಫಸ್ಟು. ಯಾಕಂದರೆ ನಾವು ಬಾಬಾ ಸಾಹೇಬ್ ಅನ್ವಯಿಗಳು, ಬುದ್ಧನ ಹಿತ ಇದನ್ನು ನಾವು ಕಾಪಾಡೋರು. ಅದರಿಂದ ನಾವು ಕಾನೂನು ತಲೆ ಹಾಕ್ತೀವಿ. ಬಟ್ ಅವ್ನಿಗೆ ಹೆದರ್ಕೊಂಡ್ಬಾಗಲ್ಲ. ಹೆದರ್ಕೊಳ್ಳೋ ಜೈಮಾನ ನಮ್ಮ ದಲಿತ ಜನಾಂಗದಲ್ಲೇ ಇಲ್ಲ. ಇವತ್ತು ಬಾಗ್ತಾರದು ಕಾನೂನಿಗೆ. ಯಾಕೆ ಕಾನೂನಿಗೆ ಹೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿದ್ರಲ್ಲ ಆ ಕಾನೂನಿಗೆ ತಲೆ ಹಾಕ್ತಾ ಹೊರತು ಪ್ರತಾಪ್ ಸಿಂಹನ್ಗಳ ಪ್ರತಾಪ್ ಸಿಂಹ ಅಂತ ನೂರು ಪ್ರತಾಪ ಸಿಂಹ ಬಂದರು ಎದುರಿಸೋ ತಾಕ ನಂಬ್ತಾ ಹೋಗಿದೆ. ಬಟ್ ನಮಗೆ ನಮ್ಮ ಮೈಸೂರಿನ ಶಾಂತಿ ಸೌಹಾರ್ದತೆನ ಕಾಪಾಡೋದು ನಮ್ಮ ಕೆಲಸ. ಆದರೆ ನಾಳೆ ಮೈಸೂರು ದಸರಾ ನಡೆಯುತ್ತೆ. ನಡೀತೆ ಅದು ತಡೆಯಕ್ಕೆ ಯಾರು ಕೇಳಿದ್ರೆ ಅದು ಯಾವ ರೀತಿ ನಡೀಬೇಕು ಆ ರೀತಿ ನಡೆಯುತ್ತೆ. ಅದನ್ನು ನಿಲ್ಸೋಕ್ಕೆ ನಾನು ಆಗೋಲ್ಲ, ಇನ್ನೊಬ್ಬರು ಬರೋಕ್ಕಾಗಲ್ಲ. ಇವಾಗ ನಾವು ಯಾರಿಗೂ ತೊಂದರೆ ಇಲ್ಲ. ನಮ್ಮಿಂದ ದಸರಾ ಮೈಸೂರು ದಸರಾ ಎಷ್ಟು ವಿಜೃಂಭಣೆ ನಡೀತದೆ ಅದೇ ರೀತಿ ಮೈಸೂರು ದಸರಾ ನಡೀತದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾವು ಇವತ್ತು ಮೈಸೂರಿನ ಸೌಹಾರ್ದತೆ ಶಾಂತಿ ಕಾಪಾಡೋಕ್ಕೆ ನಾವು ಇವತ್ತಿರೋದು. ಅದರಿಂದ ನಾವು ನಮ್ಮ ಮೈಸೂರು ಜನದ ಕೈ ಮುಗಿಯೋದಿಷ್ಟೇ. ಇವತ್ತು ಯಾವುದೇ ದಸರಿಗೆ ಯಾರಿಂದನೂ ತೊಂದರೆ ಆಗಲ್ಲ. ನೀವು ಧೈರ್ಯದಿಂದ ಪ್ರವಾಸಿಗರು ಮತ್ತು ನಮ್ಮ ಮೈಸೂರು ಜನರು ವಿಜೃಂಭಣೆಯಿಂದ ದಸರಾ ಆಚರಣೆ ಮಾಡ್ಬೋದು. ನಮ್ಮಿಂದ ಆಗಲಿ ಇನ್ನೊಬ್ಬನಿಂದ ತೊಂದರೆ ಆಗುತ್ತೆ ಅಂತ ನೀವು ಯಾರು ಎದುರುಗಳಕ್ಕೆ ಹೋಗ್ಬೇಡಿ. ಯಾರಿಂದೂ ತೊಂದರೆ ಆಗಲ್ಲ, ಮೈಸೂರನ್ನ ಯಾರು ಅಲ್ಲಾಡ್ಸೋಕ್ಕಾಗಲ್ಲ. ಇದು ನಮ್ಮ ಅನಿಸಿಕೆ ಸರ್. ಮತ್ತೆ ಅಕ್ಕಪಕ್ಕ
ಜಿಲ್ಲೆಗಳಲ್ಲಿರುವಂತಹ ದಲಿತರ ಅವರಿಗೆ ಒಂದು ಕರೆಯನ್ನು ಕೊಡ್ತೀರಾ ಸರ್ ನಾಳೆ ಮೈಸೂರು ದಸರಾ? ಸರ್ ನಾಳೆ ಮಾಮೂಲಿ ಅವ್ರಿಗೆ ಕರೆ ಎಲ್ಲ ಕೊಟ್ಟಿದ್ದಾರೆ, ಈಗ ಅವ್ರು ಬರ್ತಾರೆ ಮಾಮೂಲಿ. ಈಗ ಬಂದು ಎಲ್ಲಿ ಟೌನ್ ಅಲ್ಲಿ ಹಾಲ್ಟ್ ಆಗ್ಬೇಕು ಹಾಲ್ಟ್ ಆಗತ್ತಾರೆ, ನಮ್ದೇನು ಕಾರ್ಯಕ್ರಮ ಟೌನ್ ಅಲ್ಲಿ ನಡೀಬೇಕು ಅದು ನಡೀತದೆ ಸರ್. ಅದು ಅದನ್ನ ಯಾವುದು ನಿಲ್ಸೋಕ್ಕಾಗಲ್ಲ ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.